इन गुलबर्गा वार्ते प्रायोजक श्री स्वामी नारायण गुरुकुल इंटरनेशनल स्कूल एयरपोर्ट रोड कलबुर्गी देवानंद सारी सेंटर सुपर मार्केट कलबुर्गी सह प्रायोजक जिकल कार्टून एनिमेशन स्टुडियो अकाडमी एसबी टेंपल रोड कलबुर्गी। इमेजिन योर चाइल्ड एंबिशियस इंटेलिजेंट क्यूरियस क्रिएटिव प्लेफुल डायनामिक ए लीडर मॉरल स्पिरिचुअल Using ancient wisdom and modern technology. Sri Swaminarayan Gurukul International School. Admissions are open. Devanand Saree Center. ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರ್ಗಿ. ಫೋನ್ ನಂಬರ್ 9882 9620 3438. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾನು ಆರೋಗ್ಯವಾಗಿದ್ದೇನೆ, ಸುಳ್ಳು ವದಂತಿಗೆ ಕಿವಿಗೊಡಬೇಡಿ, ಡಾಕ್ಟರ್ ಅಪ್ಪ. March 20ಕ್ಕೆ ಕೋಲಿ ಸಮಾಜದಿಂದ ಪ್ರತಿಭಟನೆ, ತಿಪ್ಪಣ್ಣಪ್ಪ, ಕಮಕ್ನೂರ್. ಕಲಬುರ್ಗಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಒತ್ತಾಯ. ನಾನು ಆರೋಗ್ಯವಾಗಿದ್ದೇನೆ, ನನ್ನ ಆರೋಗ್ಯದ ಬಗ್ಗೆ ಯಾವುದೇ ಸುಳ್ಳು ವದಂತಿಗಳಿಗೆ ಭಕ್ತರು ನಂಬಬಾರದು ಎಂದು ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಭಕ್ತರಿಗೆ ತಿಳಿಸಿದ್ದಾರೆ.
ನಾನು ಆರೋಗ್ಯವಾಗಿದ್ದೇನೆ. ಶ್ರೀ ಶರಣ ಬಸವೇಶ್ವರರ 201ನೇ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಮಾಡಲಾಗಿದೆ. ಶ್ರೀ ಶರಣ ಬಸವೇಶ್ವರರ ಆಶೀರ್ವಾದ ನಮ್ಮೆಲ್ಲರ ಮೇಲಿದ್ದು ನನ್ನ ಆರೋಗ್ಯ ಉತ್ತಮವಾಗಿದೆ ಎಂದು ತಿಳಿಸಿದರು. ಬಸವೇಶ್ವರ ಜಾತ್ರಾ ಮಹೋತ್ಸವ ಅವರು ಲಿಂಗೈಕ್ಯರಾಗಿ 201 ವರ್ಷ ಆಗಿದೆ. ಆದರೆ ಭಕ್ತರಿಗೆ ಮನೆ ಇದ್ದಂಗಾಗಿದೆ. ಈ ರೀತಿಯಿಂದ ಶರಣ ಬಸವೇಶ್ವರಿಗೆ ಭಕ್ತಿ ಸಲ್ಲಿಸ್ತಾ ಇದ್ದಾರೆ. ಅವರು ಈಗ ಇಲ್ಲ, ಏನು ಅನಾಪುರ ಇಲ್ಲ. ಮೊದಲು ಅವರು ಇದ್ದಾಗ ಏನಿದ್ದರು ಅವೆಲ್ಲ ಹುಟ್ಟು ಇದೆ, ಸ್ಫೂರ್ತಿ ಇದೆ. ಈಗಲೂ ಕೂಡ ಅವ್ರ ಪ್ರೆಸೆನ್ಸ್ ಕಾಣ್ತೀವಿ ಭಕ್ತರಲ್ಲಿ. ಆ ಭಕ್ತಿ ಇದೆ, ಅವ್ರು ಬೆಳೀತಿದೆ. ಸತ್ಪುರುಷರವರು ಸುಮ್ಮನೆ ಮನುಷ್ಯರಲ್ಲ, ಸತ್ಪುರುಷರಿಂದ ಅವ್ರ ಮಹಿಮೆಗಳು ಹಗಲಲ್ಲಿ ಹೆಚ್ಚಾಗ್ತಾ ಇದೆ. ಅವೆಲ್ಲ ಟಿಪ್ಪಣಿ ಮಾಡ್ತಾರೆ. ಮುಂದೆ ಗ್ರಂಥ ಬಂದಾಗ ಭಕ್ತರಿಗೆ ಎಲ್ಲ ಸಿಗ್ತವೆ. ಈ ವರ್ಷ ಅಂತ ಅಲ್ಲ, ಪ್ರತಿ ವರ್ಷ ಹೆಚ್ಚು ಅದು ಆಗ್ತದೆ. ಹೆಚ್ಚು ಹೆಚ್ಚಿತ್ತು ಜನ. ಏನು ಗುರುವಾರ ರಾತ್ರಿ ಶರಣ ಬಸವಪ್ಪ ಅಪ್ಪ ಅವರ ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿ ಹರಡಲಾಗಿತ್ತು. ಯಾವುದೇ ಆತಂಕ ಬೇಡ, ಶರಣ ಬಸವೇಶ್ವರ ಆಶೀರ್ವಾದದಿಂದ ಅಪ್ಪ ಅವರು ಆರೋಗ್ಯವಾಗಿದ್ದಾರೆ. ಅಪ್ಪ ಅವರಿಗೆ ನೂರಾರು ಶ್ರೀಗಳ ಆಶೀರ್ವಾದವಿದೆ. ಅವರು ಶತಾಯುಷಿಯಾಗಲಿದ್ದಾರೆ. ಈ ಬಗ್ಗೆ ಭಕ್ತರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ಭಕ್ತರು ಸಾಮಾಜಿಕ ಜಾಲತಾಣಗಳಲ್ಲಿನ ವದಂತಿಗಳನ್ನು ನಂಬಬೇಡಿ ಎಂದು ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಮನವಿ ಮಾಡಿದ್ದಾರೆ. ಶರಣ ಬಸವೇಶ್ವರ 201ನೇ ಯಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು. ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಚಾಲನೆ ಕೊಟ್ಟರು. ಈ ಭಕ್ತರು ಈ ಸಂಖ್ಯೆ ಈ ವರ್ಷ ಭಾಳ ಭಾಳ ಸಂಖ್ಯೆಯಿಂದ ಸಹಸ್ರಾರು ಭಕ್ತರುಗಳು ಬಂದು ಅಪ್ಪ ಶರಣರ ದರ್ಶನ ಪಡೆದು ಮತ್ತು ಪ್ರಸಾದನ ಪಡೆದು ಪುಣ್ಯ ಗಳಿಸಿ ಹೋಗಿದ್ದಾರೆ. ಮತ್ತು ಭಾಳ ನಿಶ್ಚಿಂತವಾಗಿ ಆರಾಮ್ಸೆ ಎಲ್ಲರೂ ಪ್ರಸಾದ ತೊಗೊಂಡು ಹೋಗಿದ್ದಾರೆ. ಎಲ್ಲರಿಗೂ ಸದ್ಭಕ್ತರು ಶರಣರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಅಪ್ಪಾಜಿಯವ್ರ ಬಗ್ಗೆ ಇತ್ತಿತ್ತಲಾಗೆ ಸುಳ್ಳು ಇದು ಹಬ್ಬಿಸ್ತಾ ಇದ್ದಾರೆ. ಅಲ್ಲಿ ಎಕ್ದಾ ಚೆನ್ನಾಗೇ ಇದ್ದಾರೆ. ತಾವು ಈ ಇಂಟರ್ವ್ಯೂ ಮಾಡಿದ್ದಾರೆ ಅಪ್ಪಾಜಿಯವ್ರಿಗೆ, ಎಲ್ಲ ಸುಳ್ಳು ಇದೆಲ್ಲ ತಲೆಗೊಡದೆ ಯಾವುದೂ ಇದರಿಗೆ ಮಾಡಬಾರ್ದು. ಅಪ್ಪಾಜಿಯವರು ಶತಾಯುಷ ಆಗ್ತಾರಂತೆ, 100 ಸಾಮುಗಳು ಬಂದು ಅಪ್ಪಾಜಿಯವರು ಹರಿಸಿ ಹೋಗಿದ್ದಾರೆ. ಶತಾಯುಷ ಆಗ್ತಾರಂತೆ ಶರಣರಲ್ಲಿ ನಾವು ಎಲ್ಲರೂ ಬಿಡ್ಕೋತಾ ಇದ್ದೇವೆ. ಸುಳ್ಳು ತಮ್ಮ ಈ ಭಾಗಕ್ಕೆ ಸುಳ್ಳು ಸುದ್ದಿ ಎಬ್ಬಿಸ್ಬೇಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ, ಯಾಕಂದರೆ ಸೋಷಿಯಲ್ ಮೀಡಿಯಾ ಭಾಳ ಒಳ್ಳೆಯದಿದ್ದು ಸುಳ್ಳು ಸುಮ್ಮನೆ ಸಂಗತಿಯನ್ನು ಎಬ್ಬಿಸ್ಬಾರ್ದು. ಕಳೆದ ಹಲವಾರು ವರ್ಷಗಳಿಂದ ಕೋಲಿ ಕಬ್ಬಲಿಗ ಸಮುದಾಯವನ್ನು ST ಪಟ್ಟಿಗೆ ಸೇರಿಸಬೇಕೆಂದು ಹೋರಾಟ ಮಾಡುತ್ತಲೇ ಬಂದಿದೆ. ಆದರೆ ಇದುವರೆಗೂ ನ್ಯಾಯ ದೊರಕಿಲ್ಲ. ಆದ್ದರಿಂದ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವ ಸಲುವಾಗಿ ಇದೇ ಮಾರ್ಚ್ 20ರಂದು ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಿ ಕಬ್ಬಲಿಗ ಸಮಾಜದ ಹಿರಿಯ ಮುಖಂಡರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, 2018ರ ವಿಧಾನಸಭೆ ಚುನಾವಣೆಯಲ್ಲಿ ಹಾಗೂ ಚಿಂಚೋಳಿ ಬಸವ ಕಲ್ಯಾಣ ಮತ್ತು ಸಿಂದಗಿ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ನಮ್ಮ ಸಮಾಜದ ಜನರು ಮತ ನೀಡಿ ಗೆಲುವಿಗೆ ಕಾರಣರಾಗಿದ್ದಾರೆ. ಆಗೆಲ್ಲ ಸಿಎಂ ಬೊಮ್ಮಾಯಿ ಅವರು ಎಸ್ಟಿಗೆ ಸೇರಿಸಲಾಗುವುದು ಎಂದು ಭರವಸೆ ನೀಡಿ ಈಗ ಮಾತಿಗೆ ತಪ್ಪಿದ್ದಾರೆ ಎಂದರು. ಅದರ ಕುರಿತಂತೆ ನಮ್ಮ ಸಮಾಜದ ಮುಖಂಡರು ಬೃಹತ್ ಅರೆಬೆತ್ತಲೆ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದರೂ ಸಹ ಯಾವುದೇ ರೀತಿಯಾದ ಪ್ರಯೋಜನವಾಗಿಲ್ಲ. ಇವರಿಗೆ ಚುನಾವಣೆ ಸಂದರ್ಭದಲ್ಲಿ ಮತಗಳಿಗೋಸ್ಕರ ಜನರನ್ನು ಬಳಸಿಕೊಳ್ಳುತ್ತಾರೆ. ವಿಧಾನಸೌಧದ ಕಟ್ಟೆಯೇರಿದರೆ ಸಾಕು, ಮತ ನೀಡಿದ ಜನರ ಮುಖ ಸಹ ತಿರುಗಿ ನೋಡುವುದಿಲ್ಲ ಎಂದು ಟೀಕಿಸಿದರು.
ಅಲ್ಲದೆ ಕಳೆದ ಜನವರಿಯಲ್ಲಿ ಗಾಣಗಾಪುರದಲ್ಲಿ ದಿವಂಗತ ವಿಠಲ್ ಹೆರೂರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಬೊಮ್ಮಾಯಿ ಅವರು ಒಂದು ನಿಯೋಗದ ಜೊತೆಗೆ ದೆಹಲಿಗೆ ತೆರಳಿ ಕೋಲಿ ಕಬ್ಬಲಿಗ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆಗೊಳಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದ್ದಾರೆ. ಆದರೆ ಹೇಳಿಕೆ ನೀಡಿ ಎರಡು ತಿಂಗಳಾದರೂ ಬೊಮ್ಮಾಯಿ ಅವರಿಗೆ ತಾವು ಹೇಳಿದ ಮಾತು ಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ತಿಳಿಸಿದರು. ಈಗ ಮೊನ್ನೆ ಬಸವ ಕಲ್ಯಾಣದಲ್ಲಿ ಮತ್ತು ಸಿಂದಗಿ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಕೂಡ ನಮ್ಮ ಜನರ ಮನವೊಲಿಸಿ ನಾವು ಮಾಡೇ ತೀರ್ತೀವಿ ಅಂತೇಳಿ ಅವರು ಚುನಾಯಿತದಲ್ಲಿ ಜಯವನ್ನು ಗಳಿಸಿದರು. ಆದರೆ ಇಲ್ಲಿಯವರಿಗೆ ಒಂದು ತಳವಾರ ಎಂಬ ಒಂದು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟದ್ದು ತಳವಾದ ಎಂಬ ಪದವನ್ನು ಈಗಾಗಲೇ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರವು ಒಗ್ಗಟ್ಟಾಗಿ ಮಾಡಿದ್ದಾರೆ. ಅದರಿಂದ ಬೆಳಗಾವಿ ಧಾರವಾಡ ಬಳ್ಳಾರಿ ಈ ಕಡೆ ಇನ್ನಿತರ ಸಿಂದಗಿ ಬಾಗಲಕೋಟೆ ಕಡೆ ಸುಮಾರು 90% ನಮ್ಮ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ನಮ್ಮಲ್ಲಿ ದಾಖಲೆ ನಮ್ಮ ತಳವಾರ ಅಂತ ನಮ್ಮ ಹೆಸರುಗಳವ ಅದೊಂದು ವರ್ತಿಯಪ್ಪಲೇ ಅದ. ಈಗ ಈ ಭಾಗದಲ್ಲಿ ಏನೇ ದೇವರು ದಿಂಡ್ರು ಏನ ಮಾಡ್ಬೇಕಾದ್ರೆ ತಳವಾರ ಅಂತೇಳಿ ಕರೀತಾರೆ. ಆ ವೃತ್ತಿಯಲ್ಲಿ ಮಾತ್ರ ಇದೆ, ಅದರ ದಾಖಲೆಗಳಲ್ಲಿ ಕೋಲಿ ಕಬ್ಬಲಿಗೆ ಎಂಬ ಹೆಸರಿದೆ. ಈ ಕೋಲಿ ಕಬ್ಬಲಿಗೆ ಎಂಬುದು ಮತ್ತು ಇನ್ನಿತರ ಕಡೆ ಬೆಸ್ತ ಮತ್ತು ಗಂಗಾ ಮತ ಇನ್ನೊಂದು ನಾಲ್ಕೈದು ಹೆಸರುಗಳು ಇರೋದ್ರಿಂದ ಅದರ ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರತಿಯೊಬ್ಬರಿಗೆ ಪರಿಶಿಷ್ಟ ಪಂಗಡದಲ್ಲಿ ಅನುಕೂಲ ಪಡೆದುಕೊಳ್ಳತಕ್ಕಂಥ ಅವಕಾಶಗಳು ಆಗುತ್ತವೆ. ಈಗಾಗಲೇ ಬೀದರ್ದಲ್ಲಿ ಟೋಕ್ರೆ ಕೋಳಿ ಅಂತ ಅದೊಂದು ಪರ್ಯಾಯ ಪದನೇ. ಅಲ್ಲಿ 90% ಜನರಿಗೆ ಅದೇ ಟೋಕ್ರೆ ಕೋಳಿ ಎಂಬ ಪದದ ಮೇಲೆ ನಮ್ಮ ಜನರಿಗೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಿದ್ದಾರೆ. ಒಂದು ಸಲ ಹೈಕೋರ್ಟ್ದಲ್ಲಿ ದೇವೇಂದ್ರಪ್ಪ ಗಾಳಪ್ಪ ಮತ್ತು ವೈಜನಾಥ್ ಪಾಟೀಲ್ದು ಒಂದು ಈ ಚುನಾವಣೆಯಲ್ಲಿ ಕೋರ್ಟ್ನಲ್ಲಿದ್ದಾಗ ಕೋರ್ಟ್ ಆದೇಶ ಮಾಡಿದೆ, ಕೋಲಿ ಬೇರೆಯಲ್ಲ, ಕಬ್ಬಲಿಗೆ ಬೇರೆಯಲ್ಲ, ಟೋಕ್ರೆ ಕೋಳಿ ಯಾವುದು ಎಲ್ಲವೆಲ್ಲ ಒಂದೇ ಪದಗಳ ಪರ್ಯಾಯ ಪದಗಳು ಅಂಥೇಳಿ ಸರ್ಕಾರ ಆದೇಶ ಮಾಡಿ ಆ ನಿರ್ಣಯ ನಮ್ಮ ಪರ ಆಗಿತ್ತು. ಇವೆಲ್ಲ ಇದ್ರೂ ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಯಾವುದೇ ಒಂದು ಪದ ತಳವಾರ ಇರಬಹುದು, ಮತ್ತೊಂದು ಇರಬಹುದು, ಒಂದು ಸಲ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿದರೆ ಉಳಿದ ಎಲ್ಲ ಪರ್ಯಾಯ ಪದಗಳು ಅದಕ್ಕೆ ಅರ್ಹರಾಗಿರ್ತವೆ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಸರ್ಕಾರದಲ್ಲಿ ಎಲ್ಲ ಕಡೆ ನಾವು ಈಗಾಗಲೇ ಭಾಳ ಸಲ ಅದ್ರ ಬಗ್ಗೆ ಪ್ರತಿಪಾದನೆ ಕೂಡ ನಾವು ಮಾಡಿದ್ದೇವೆ. ಈಗ ನಮ್ಮದೇನು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ನಾವು 60-65% ನಿರ್ಣಾಯಕ ಮತದಾರ ನಾವಿದ್ದೀವಿ. ನಮ್ಮ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಎಲ್ಲ ಹಿಂದುಳಿದ ವರ್ಗದಲ್ಲೇ ಅತ್ಯಂತ ಗಣನೀಯವಾದಂಥ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನ ಇರೋದ್ರಲ್ಲಿಂದ ಇಲ್ಲಿಯವರಿಗೆ ಕೊಟ್ಟ ಮಾತನ್ನು ಈ ಸರ್ಕಾರ ಈಡೇರಿಸಿಲ್ಲ. ಮೊನ್ನೆ ಬಸವಕಲ್ಲಿ ಇದು ಗಣಗಾಪುರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರು ನಾವು ಸೇರಿಕೊಂಡಿದ್ದೇವೆ. 30 ಜಿಲ್ಲೆ ಎಲ್ಲ ಮುಖಂಡರು ಪ್ರಬಲ ನಾಯಕರು ಕೂಡ ಸೇರಿಕೊಂಡಿದ್ದೀವಿ. ವಿಠಲ್ ಯರೂರ ಸ್ಟ್ಯಾಚ್ಯೂ ಲೋಕಾರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ನಮ್ಮೆಲ್ಲರ ಬೇಡಿಕೆ ತಾವು ಈಗಾಗಲೇ ಒಂದು ತಳವಾರ ಎಂಬ ಪದ ಈಡೇರಿಸಿರಿ, ಅದರ ಪರ್ಯಾಯ ಪದಗಳೇ ಕೋಲಿ ಕಬ್ಬಲಿಗೆ ಗಂಗಾ ಮತ ವ್ಯಸ್ತ ಅಂತಿವೆ. ಈ ಒಂದು 3-4 ಸೇರಿಸಿದ್ರಪ್ಪ ಅಂದ್ರೆ ಸರ್ಕಾರಕ್ಕೆ ನಾವು ಚಿರಋಣಿ ಆಗಿರ್ತೀವಿ. ನೀವು ಮಾಡಿದಂಥ ಕೆಲಸ ನಾವೆಲ್ಲ ಕಡೆ ಹೇಳ್ಕೊತೀವಿ. ಕೋಲಿದವ್ರ ಕಬ್ಬಲಿಗೆರಪ್ಪ ಅಂದ್ರೆ ನಂಬಿಗಸ್ತರು. ಅಂಬಿಗ ಅಂದರೆ ಕುಂದು ನುಡಿ ಎದಿರು, ನಂಬಿದರೆ ಒಂದೇ ಹುಟ್ಟಿಲಿ ಕಡಿಯ ಹಾಯಿಸುವ ನಮ್ಮ ಅಂಬಿಗರ ಚೌಡಯ್ಯ ಅಂತ ಏನು ಪದ ಅದ ನಮ್ಮದು. ಅದು ಅದ್ರ ಪ್ರಕಾರವೇ ಸತ್ಯವನ್ನೇ ನುಡಿತೀವಿ, ಸತ್ಯವನ್ನೇ ನಡೀತೀವಿ, ಸತ್ಯವನ್ನೇ ನಾವು ಜೀವನದಲ್ಲಿ ಅಳವಡಿಸಿಕೊಂಡೋದ್ರಿಂದ ಬಸವಣ್ಣವರ ಮನಸ್ಸಿಗೆದ್ದು ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣ ಅಂಬಿಗರ ಚೌಡಯ್ಯ ಅಂತೇಳಿ ಬಸವಣ್ಣವರು ನಾಮನಿರ್ದೇಶನ ಮಾಡಿದ್ರು. ಶರಣರಲ್ಲಿ ಶರಣ ನಮ್ಮ ಶರಣ ಅಂಥ ವಂಶಸ್ಥರು ನಾವು. ನಾವು ಎಲ್ಲ ರೀತಿಯಿಂದ ಬಡತನದಲ್ಲಿ ಬಿದ್ದೀವಿ. ನಾವು ಒಂದು ರೀತಿಯಿಂದ ಸಾಮಾಜಿಕ ನ್ಯಾಯಕ್ಕಾಗಿ ತುಳಿತಕ್ಕೆ ಒಳಗಾಗಿದ್ದೇವೆ. ಈ ಸರ್ಕಾರಕ್ಕಾಗಿ ಕಣ್ಣು ತರಿಸ್ತಕ್ಕಂಥದ್ದು ಭಾಳಷ್ಟು ಮಂದಿ ಶಾಸಕರಾಗಿ ಹೋಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ಆ ವಿಧಾನಸೌಧ ಏರಿದ ಕೂಡಲೇ ನಮ್ಮ ಹೆಸರು ನೆನಪಿರಲ್ಲ. ಈಗ ಪ್ರೀತಿ ಮಾಡ್ತಾರೆ, ನಿಮ್ಮ ಸಮಾಜ ಭಾಳ ಹಿಂದುಳಿದ್ರಿ, ನಾವು ಸಹಾಯ ಮಾಡ್ಬೇಕಂತಾರೆ. ಮನ ಎಲ್ಲ ನಮ್ಮ ಮನ ಬಲ್ಲಿ ಅವ್ರಿಗೆ ಏನಾಗ್ಯದ, ಇವರು ಏನು ಮಾಡಿದ್ರು ನಡೀತದೆ ಇವರಿಗೆ, ನಾವು ಇವರಿಗೆ ನಮಗೇನು ಮಾಡಪ್ಪಲಿಲ್ಲ ಎಂಬ ಭಾವನೆ ಬಂದದ. ಈ ಎಲ್ಲ ಸರ್ಕಾರಗಳು ಈ ಒಂದು ಅವಕಾಶ ಇದೆ, ಚುನಾವಣೆ ಇದೆ, ತಾವು ಒತ್ತಿ ಪ್ರಬಲವಾಗಿ ತಮ್ಮ ಬರವಣಿಗೆಯ ಮೂಲಕ ಈ ಸರ್ಕಾರಕ್ಕೆ ಕಿವಿ ಹಿಡ್ತಕ್ಕಂಥದ್ದು, ವಿರೋಧ ಪಕ್ಷದವರಿಗೆ ಕೂಡ ಕಿವಿ ಹಿಡ್ತಕ್ಕಂಥದ್ದು, ನೀವು ಯಾಕೆ ಮಾಡಲಿಲ್ಲ ಈ ಜನರು ಇವರ ಕಷ್ಟಗಳು. ಯಾವಾಗ ಭೋಯಿ ಸಮಾಜದವರು, ಈಗ ಭೋಯಿ ಸಮಾಜದವರು
ಏನು ಸರ್ ಎಷ್ಟಿದಾಗಿದ್ದರು ಬೋಯಿ ಸಮಾಜದವರು ಬೌದ್ಧರ ಬೇಡಿಕೆ ಇತ್ತು ಅವರು ಎಸ್ ಸಿ ಮಾಡಿದ್ರು ಬಂಜಾರ ಸಮಾಜದವರು ಅವರು ಎಸ್ ಟಿ ಇದ್ದರು ದೇವರಾಜನ ಕಾಲಕ್ಕೆ ಅವರು ಎಸ್ ಟಿ ಆಗಿದ್ದರು ಅದನ್ನು ಕೂಡ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿದ್ರು ಈಗ ಇದಿದೆ ನಮ್ಮ ಅದೇ ಸಮಯದಾಗೆ ನಮ್ಮ ಕಮ್ಯುನಿಟಿನೂ ಕೂಡ ಅವರು ಎಸ್ ಟಿ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಇವರು ಅದಕ್ಕಾಗಿ ಕೊಟ್ಟ ಮಾತು ತಪ್ಪು ಮಾಡ್ರಿ ಕೊಟ್ಟ ಮಾತಿನಾಗ ನಡೀರಿ ಇದಿಲ್ಲ ಅಂದ್ರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ನಾವು ಬಹಿಷ್ಕಾರ ಹಾಕ್ತಕ್ಕಂಥ ಕೆಲಸ ಆಗಬಾರ್ದು ಎಂಬ ಮಾತನ್ನು ಕೂಡ ನಿಮ್ಮ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊನ್ನೆ ಶೇಡಂದಲ್ಲಿ ಬಂದು ಒಂದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಮಾಡಿ ನಿಮ್ಮ ಇವರು ಈ ಬಂಜಾರ ಸಮುದಾಯದವರಿಗೆ ಹಕ್ಕುಪತ್ರ ಕೊಟ್ಟು ಹೋದರು ಅದೇ ಮಾದರಿಯಲ್ಲಿ ನಮ್ಮ ಕೋಲಿ ಕಬ್ಬಲಿಗೆ ಎಂಬುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ಕ್ಲೂಡ್ ಮಾಡಿ ಇಲ್ಲಿನೂ ಕೂಡ ಅಂಥ ಕಾರ್ಯಕ್ರಮ ಮಾಡಿ ನಮಗೂ ಕೂಡ ಪ್ರಮಾಣ ಪತ್ರ ಏನಲ್ಲ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಅಮಿತ್ ಶಾ ಅವರು ಇನ್ನಿತರ ಎಲ್ಲ ರಾಜ್ಯ ರಾಷ್ಟ್ರದ ಮಂತ್ರಿಗಳು ಕೂಡ ಒಕ್ಕಟ್ಟಾಗಿ ನಮ್ಮ ಬೇಡಿಕೆ ಈಡೇರಿಸಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷದಲ್ಲಿದ್ದಂಥ ನಮ್ಮದೆಲ್ಲ ಶಾಸಕರು ಒಕ್ಕಟ್ಟಾಗಿ ಕೇಂದ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಮತ್ತು ನಾವು ವಿರೋಧ ಪಕ್ಷದವರಾಗಿ ಕೂಡ ನಾವೆಲ್ಲರೂ ಒತ್ತಡ ಹೇರ್ತಾ ಇದ್ದೇವೆ ಸುಮಾರು 30 ಜಿಲ್ಲೆಗಳಿಂದ ನಮ್ಮೆಲ್ಲ ಸಮಾಜದ ನಾಯಕರು ನಾವೆಲ್ಲ ಒಕ್ಕಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಮುಚ್ಚು ಮರ್ಯಾದೆ ಯಾವುದೇ ಭೇದ ಭಾವ ಇಲ್ಲ ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೋಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾಳೆ 20ನೇ ತಾರೀಕು ಗುಲ್ಬರ್ಗದಲ್ಲಿ ಇನ್ನೊಂದು ಸಲ ಈ ಸರ್ಕಾರದ ಕಣ್ಣು ತೆರೆಯ ಸಲುವಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡೋ ಸಲುವಾಗಿ ನಾವು ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಮುಖ ಇಲ್ಲಿ ಜಗತ್ ವರ್ತದಿಂದ ಭಾರೀ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಮಾಡತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಎಂಬ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಮಸ್ಕಾರ ಮಾಡಿ ಈ ಸಂದರ್ಭದಲ್ಲಿ ಮಾಲಾ ಬಿ ನಾರಾಯಣ ರಾವ್, ರಾಜಗೋಪಾಲ್ ರೆಡ್ಡಿ, ಭೀಮಣ್ಣ ಸಾಲಿ, ಲಚ್ಚಪ್ಪ ಜಮಾದಾರ್ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಅಪ್ಪು ಅಡ್ಡ ಬಾಯ್ಸ್ ಕಲಬುರಗಿ ವತಿಯಿಂದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಅಭಿಮಾನಿಗಳ ಆರಾಧ್ಯ ದೇವರಾದಂತಹ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ನಗರದ ಜಗತ್ ಸರ್ಕಲ್ ಹತ್ತಿರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ನಿಮಿತ್ತ ಅಭಿಮಾನಿಗಳು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ 48ನೇ ಜನ್ಮದಿನದ ಪ್ರಯುಕ್ತ 48 ಕೆಜಿಯ ಕೇಕ್ ಅನ್ನು ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು. ನಂತರ ಅನ್ನದಾಸೋಹ ಸಹ ಹಮ್ಮಿಕೊಳ್ಳಲಾಗಿತ್ತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸೋ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು
ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇನೇನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅಪ್ಪು ಗಾಬ್ಯಾಡಿ ಅವರು ಮಾತನಾಡಿದರು ಕಲಬುರಗಿಯಲ್ಲಿ 48ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮದೊಂದು ಕೂಗಿತ್ತು ಈ ವರ್ಷದವರೆಗೂ ಒಂದು ಪುತ್ಳಿ ಅನಾವರಣೆ ಆಗಬೇಕು ಒಂದು ಸರ್ಕಲ್ಗೆ ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತ ಮಾಡಬೇಕು ಅಂತ ಯಾವುದೇ ಸರ್ಕಾರ ಬಂದರೂ ಕೂಡ ಅವರು ಇನ್ನೂ ಅದ್ರ ಬಗ್ಗೆ ನಿರ್ಧಾರ ತಗೊಂಡಿಲ್ಲ ಅದಕ್ಕಾಗಿ ನಾವು ಅಭಿಮಾನಿಗಳು ಸೇರಿಕೊಂಡು ಈಗ ಅವರು ಬರುವ ಜನ್ಮದಿನದವರೆಗೆ ಸರ್ಕಾರ ನಮಗೆ ಯಾವುದೇ ರೀತಿಯ ಸಹಾಯ ಮಾಡದೇ ಇದ್ದರೂ ನಾವು ಎಲ್ಲರೂ ಸೇರಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ತಮ್ಮ ಮೂಲಕ ತಮ್ಮೆಲ್ಲರಲ್ಲಿ ಇಡೀ ಕರ್ನಾಟಕದ ಜನತೆ ಕೂಡ ಹಂಚಬೇಕು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದಿನಾಚರಣೆ ಅಂತ ಪ್ರತಿಯೊಬ್ಬ ಹೃದಯ ಅಭಿಮಾನಿಗಳಲ್ಲಿ ಇದೆ ಸೊ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀನಿ ಇವತ್ತಿನ ದಿವಸ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದಿನಾಚರಣೆ ಅಂತ ಅನೌನ್ಸ್ ಆಗಬೇಕಂತ ನನ್ನ ವಿನಂತಿ ನಾನು ಒಬ್ಬ ಅಪ್ಪು ಸರ್ ಅವರ ಅಭಿಮಾನಿ ಬಳಗನ ಕಟ್ಟಿದ್ದೀನಿ ಸೊ ನನ್ನ ಒಂದು ವಿನಂತಿ ಏನಪ್ಪ ಅಂದರೆ ಗುಲ್ಬರ್ಗಾದಲ್ಲಿ ಗುಲ್ಬರ್ಗ ಮಹಾರಾಷ್ಟ್ರದಲ್ಲಿಲ್ಲ ತೆಲಂಗಾಣದಲ್ಲಿಲ್ಲ ಗುಲ್ಬರ್ಗ ಕರ್ನಾಟಕದಲ್ಲಿ ಇದೆ ಸೊ ಎಲ್ಲ ಅಭಿಮಾನಿಗಳು ಸರ್ಕಾರ ಮೇಲೆ ಒತ್ತಡ ಹೇರಿ ಗುಲ್ಬರ್ಗದಲ್ಲಿ ಒಂದು ಬೃಹದಾಕಾರವಾದ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಲೇಬೇಕು ಅಂತ ನನ್ನ ವಿನಂತಿ ಇದೆ ಸ್ನೇಹಿತರೆ ಗುಲ್ಬರ್ಗದಲ್ಲಿ ಬರೀ ಫೋಟೋಗಳು ಕಾಣ್ತಾ ಇದೆ ಮೂರ್ತಿಗಳಿಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಬೆಳಗಾವಿ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡರಲ್ಲಿ ಇದ್ದರೂ ಕೂಡ ಬೆಳಗಾವಿಯಲ್ಲಿ ಪುನೀತ್ ಅಣ್ಣನ ಮೂರ್ತಿ ಇದೆ ಚಿಕ್ಕೋಡಿಯಲ್ಲಿ ಇದೆ ತಾಲೂಕು ಪ್ಲೇಸಲ್ಲಿ ಇದೆ ಗುಲ್ಬರ್ಗದಲ್ಲಿ ಏನಾಗಿಲ್ಲ ಹೇಳಿ ಗುಲ್ಬರ್ಗದಲ್ಲಿ ಪ್ರತಿ ಸಲ ಬಂದರು ಶರಣ ಬಸವೇಶ್ವರ ಸಂಸ್ಥಾನ ಮಠ ಹೋಗ್ತಾರೆ ಬರ್ತಾರೆ ನಮ್ಮ ಅಪ್ಪ ಸರ್ ಅವರು ಬಂದೇನೋ ದರ್ಗಾ ಕೂಡ ಹೋಗ್ತಾರೆ ಇಲ್ಲಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ನಮ್ಮ ಪುನೀತ್ ಅಣ್ಣ ಅವ್ರ ಮೂರ್ತಿ ಇಲ್ಲ ಅಂದರೆ ನಮಗೆ ನಾಚಿಕೆ ಆಗುತ್ತೆ ಸ್ನೇಹಿತರೆ ದಯಮಾಡಿ ಸರ್ಕಾರಕ್ಕೆ ಎಲ್ಲರೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡಬೇಕು ಅವ್ರ ಮೇಲೆ ವಜನ್ ಹಾಕ್ಬೇಕು ನಾವೆಲ್ಲರೂ ಗುಲ್ಬರ್ಗದಲ್ಲಿ ಆದಷ್ಟು ಬೇಗ ಬರ್ತಕ್ಕಂಥ ಎರಡನೇ ಪುಣ್ಯತಿಥಿ ಒಳಗಾಗಿ ನಮ್ಮ ಗುಲ್ಬರ್ಗದಲ್ಲಿ ನಮ್ಮ ದೊಡ್ಡ ಸಾಹೇಬರು ಪುನೀತ್ ಅಣ್ಣನ ಮೂರ್ತಿ ಇಲ್ಲಿ ರಾರಾಧಿಸಬೇಕಂತ ನನ್ನ ಒಂದು ಬೇಡಿಕೆ ಸ್ನೇಹಿತರೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಶೇಖರ್ ಕಟ್ಟಿಮನಿ ದಿನೇಶ್ ಗಡೇಚೂರ್ ರಾಜ್ಕುಮಾರ್ ಹೆಬ್ಬಾಳ್ಕರ್ ಪ್ರದೀಪ್ ಕಟ್ಟಿಮನಿ ದತ್ತು ಭಾಸ್ಗಿ ರವಿ ವಿಷ್ಣು ಕಿರಣ್ ಅನಿಲ್ ಹಣ್ಮಂತ್ ರಾಹುಲ್ ಮತ್ತು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ ಹಿತ್ತಿಲ ಶಿರೂರು ಗ್ರಾಮದ ಬಾಲಕಿಯನ್ನು ಶೀಘ್ರದಲ್ಲಿ ಪತ್ತೆ ಮಾಡಿಕೊಡಬೇಕೆಂದು ದಲಿತ ಸೇನೆಯ ಪತ್ತೆಗಾಗಿ ಮನವಿ ಕೋತನ ಹಿಪ್ಪರ್ಗಾ ಗ್ರಾಮದಲ್ಲಿ ದಲಿತ ಸಮುದಾಯದ ಸ್ಮಶಾನ ಭೂಮಿಗೆ ಮಂಜೂರು ಮಾಡಲಾದ ಸ್ಥಳವನ್ನು ಕಬಳಿಕೆ Imagine your child ambitious intelligent curious creative playful dynamic a leader Using ancient wisdom and modern technology. Sri Swaminarayan Gurukul International School. Admissions are open. Devanand Sari Center. ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ
ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886725229620343438. ಸ್ವಾಗತ. ಆಳಂದ ತಾಲೂಕಿನ ಹಿತ್ತಲ ಶಿರೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದ 14 ವರ್ಷದ ಪವಿತ್ರ ದೊಡ್ಮನಿ ಎನ್ನುವ ಬಾಲಕಿಯನ್ನು ಶೀಘ್ರದಲ್ಲಿ ಪತ್ತೆ ಮಾಡಿಕೊಡಬೇಕೆಂದು ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಿಂಬರ್ಗ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಹಿತ್ತಲ ಶಿರೂರು ಗ್ರಾಮದ ಪವಿತ್ರ ಎನ್ನುವ ಬಾಲಕಿ ಫೆಬ್ರವರಿ 24ರಂದು ಮಧ್ಯಾಹ್ನ ಶಾಲೆಗೆ ಹೋದವಳು, ವಾಪಸ್ಸು ಮನೆಗೆ ಬಂದಿಲ್ಲ. ಕಾಣೆಯಾದ ಬಾಲಕಿ ಕುರಿತು ಎಲ್ಲ ಕಡೆ ಹುಡುಕಾಡಿದರೂ ಸಹ ಎಲ್ಲಿಯೂ ಪತ್ತೆಯಾಗಿಲ್ಲ ಎಂದರು. ಆದ್ದರಿಂದ ಫೆಬ್ರವರಿ 28ರಂದು ನಿಂಬರ್ಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಇಲ್ಲಿಯವರೆಗೂ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸದೇ ಇರುವುದು ಕಂಡುಬಂದಿದೆ. ಆದ್ದರಿಂದ ಕೂಡಲೇ ಸೂಕ್ತವಾದ ತನಿಖೆ ನಡೆಸಿ ಬಾಲಕಿಯ ಪತ್ತೆ ಮಾಡಬೇಕು ಎಂದು ಆಗ್ರಹಿಸಿದರು. ಮೊಬೈಲ್ ಕಳಿತಪ್ಪ ಅಂತಂದ್ರೆ ಇಮಿಡಿಯೇಟ್ ಒಂದು 2-3 ಗಂಟೆ ಹುಡುಕುವಂತ ಕೆಲಸ ಇವ್ರು ಮಾಡ್ತಾರೆ. MLN ಮೊಬೈಲ್ ಕಳಿತಂದ್ರೆ ಎಲ್ಲೋ ಒಂದು ಕಾರ್ಯಕ್ರಮದ ಇದು ಮಗಳು ಹೋಗ್ಯಾಳ ಮತ್ತು ಗರೀಬರ ಬಗ್ಗೆ ಯಾವುದೂ ಕನಿಕರ ಇಲ್ಲ ಸರ್ಕಾರಕ್ಕೆ. PSI ಟೋಟಲಿನೇ ಇಲ್ಲ. ಆ ಹೆಣ್ಮಕ್ಕಳು 4-5 ದಿನ ಹೋದ್ರೂ ಭೀ ಹತ್ತರೂ ಕೂಡ ಯಾವುದೇ ಕನಿಕರ ತೋರಿಸಿಲ್ಲ PSI. ಅಂದರೆ ಇದು ಸರ್ಕಾರೇನು ಬಡವರ ಪರವಾಗದ, ನಾವು ಏನು ಶ್ರೀಮಂತರ ಪರವಾಗದ? ಇದು ಭಾಳ ಬೇಜಾರದ. ಇದು ನಾವು ಹೇಳ್ತೀವಿ ಪೊಲೀಸರಿಗೆ, ಇದೇ ಥರ ನೀವು ನಿರ್ಲಕ್ಷ್ಯ ವಹಿಸಿದ್ರೆ 23ನೇ ತಾರೀಕು ಮತ್ತು 22 ಮತ್ತು 23 ಬೆಳಗ್ಗೆ 11 ಗಂಟೆಗೆ ನಿಂಬರ್ಗ ಸರ್ಕಲ್ದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ನಿಂಬರ್ಗ ಪೊಲೀಸ್ ಠಾಣೆಗೆ ನಾವು ದಲಿತ ಸೇನೆ ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು, ಪ್ರಗತಿಪರ ಹೋರಾಟಗಾರರು, ವಿದ್ಯಾರ್ಥಿಗಳು ಈ ಒಂದು ನಿಂಬರ್ಗ ಪೊಲೀಸ್ ಠಾಣೆಗೆ ನಾವು ಮುತ್ತಿಗೆ ಹಾಕ್ತೀವಿ. ಒಂದು ವೇಳೆ ಇವರು ಹುಡುಕ ಕೊಡಲಿಲ್ಲಪ್ಪ ಅಂತಂದ್ರೆ ಒಂದು ತಿಂಗಳಾದರೂ ಕೂಡ ಯಾವುದೇ ಬೇಜವಾಬ್ದಾರಿತ ವರ್ತಿಸ್ತಾ ಇದ್ದಾನೆ. ಅನುಮಾನ ಏನು ಯಾರು ಮಾಡ್ತಾರೆ ಅಲ್ಮನ್ಯ ಸರ್? ಹುಡುಗಿ ಬೆಳಿಗ್ಗೆ 10:30 ಸ್ಕೂಲಿಗೆ ಹೋಗ್ಯ ಸರ್. ಸ್ಕೂಲಿಗೆ ಹೋದ ಮಗಳು ಇನ್ನೂ ಬರ್ತಾರಕ ಮನೆಗೆ ಬಂದಿಲ್ಲ ಸರ್. ನಮ್ಮ ಮೇಲೆ ಯಾರ ಮೇಲೆ ಅಭಿಮಾನ ಇಲ್ಲ ಸರ್, ನಮ್ಗೆ ಅನುಮಾನ ಇಲ್ಲ ಸರ್.
ತಾಯಿ ಪಾಪ ಅಲ್ಲಿ ಬೆಂಗಳೂರದ ಕೆಲಸ ಮಾಡ್ತಾ ಮಗಳಿಗೆ ಅಜ್ಜಿ ಬಲ್ಬಿಟ್ಟ ಸರ್ ಏ ನಮಗೆ ಯಾರ ಮೇಲೆ ಅನುಮಾನ ಇಲ್ಲ ಸರ್ ಎಲ್ಲರಿಗೂ ವಿಚಾರಣೆ ಮಾಡಿದೀವಿ ಸರ್ ಎಲ್ಲರಿಗೂ ವಿಚಾರ ಮಾಡಿದೀವಿ ಸರ್ ಈ ಸಂದರ್ಭದಲ್ಲಿ ಕಾಣೆಯಾದ ಬಾಲಕಿಯ ತಾಯಿ ಶರಣಮ್ಮ ಶಿವಲಿಂಗ್ ಮಾಡ್ಯಾಳ್ಕರ್ ವಸಂತ್ ಕುಂಸಿ ಚಂದ್ರಕಾಂತ್ ಹೊಸ್ಮನಿ ಶಶಿಧರ್ ನವರಂಗ್ ರಾಜು ಲೆಂಗ್ಟಿ ಸೇರಿದಂತೆ ಇತರರಿದ್ದರು ಆಳಂದ ತಾಲೂಕಿನ ಕೋತನ ಹಿಪ್ಪರ್ಗ ಗ್ರಾಮದಲ್ಲಿ ದಲಿತ ಸಮುದಾಯದ ಸ್ಮಶಾನ ಭೂಮಿಗೆ ಮಂಜೂರು ಮಾಡಲಾದ ಸ್ಥಳವನ್ನು ಕಬಳಿಕೆ ಮಾಡಲಾಗಿದೆ ಎಂದು ಆರೋಪಿಸಿ ನಗರದಲ್ಲಿ ದಲಿತ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು ನಗರದ ಡಿಸಿ ಕಚೇರಿಯ ಎದುರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕಾರ್ಯಕರ್ತರು ಭೂಮಿ ಕಬಳಿಕೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಕೋತನ ಹಿಪ್ಪರ್ಗ ಗ್ರಾಮದಲ್ಲಿ ದಲಿತರಿಗಾಗಿ ಸರ್ವೆ ನಂಬರ್ 17ರಲ್ಲಿ 1 ಎಕರೆ ಜಮೀನು ಮಂಜೂರು ಮಾಡಲಾಗಿತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯದಿಂದ ಭೂಮಿಯನ್ನು ಮತ್ತೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಳಿಕ ಪ್ರತಿಭಟನೆಯನ್ನು ಉದ್ದೇಶಿಸಿ ಅರ್ಜುನ್ ಭದ್ರೆ ಮಾತನಾಡಿದರು ಕೂಡಲೇ ಮಂಜೂರಾದ ಭೂಮಿಯ ಕುರಿತು ಪರಿಶೀಲನೆ ನಡೆಸಿ ದಲಿತ ಸಮುದಾಯದ ಸ್ಮಶಾನ ಭೂಮಿಯನ್ನು ಹಿಂದಿರುಗಿಸಬೇಕು ಎಂದು ಒತ್ತಾಯಿಸಿದರು ಕಲ್ಬುರಿಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮತ್ತು ಕಾನೂನು ಪ್ರಾಧಿಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವತ್ತು ಆಳಂದ ತಾಲೂಕಿನ ಕೂತನಿಪುರ ಗ್ರಾಮದ ಸ್ಮಶಾನ ಭೂಮಿಗೆ ಮೀಸಲಿಟ್ಟಿರತಕ್ಕಂಥ 1 ಎಕರೆ 17 ಗುಂಟೆ ಜಮೀನು ಇವತ್ತು ಅದನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಖಂಡಿಸಬೇಕಾಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದ ನಂತರ ಹಲವಾರು ಗ್ರಾಮಗಳಲ್ಲಿ ಗ್ರಾಮ ವಾಸ್ತವ ಮಾಡಿರ್ತಕ್ಕಂಥದ್ದು ಆದರೆ ಜಿಲ್ಲಾಡಳಿತಕ್ಕೆ ಗಮನಕ್ಕಿರಬಹುದು 1984ರಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಯಿರ್ತಕ್ಕಂಥದ್ದು ಹಲವಾರು ವಿಷಯಗಳಲ್ಲಿ ಅದು ಸೂಕ್ಷ್ಮ ಗ್ರಾಮ ಇರತಕ್ಕಂಥದ್ದು ಆದರೆ ಅಂಥ ಸೂಕ್ಷ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡಿರತಕ್ಕಂಥದ್ದು ಜಿಲ್ಲಾಡಳಿತ ಪೂರ್ತಿಯಾಗಿ ವಿಫಲಾಗಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳು ಕೋತನಿಪುರ ಗ್ರಾಮದಲ್ಲಿ ವಾಸ್ತವ ಮಾಡಿ ಯಾಕಂತಂದರೆ ಅಲ್ಲಿ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಗ್ರಾಮ ಅಲ್ಲಿ ಸ್ಮಶಾನ ಭೂಮಿಯಲ್ಲಿ ಇರತಕ್ಕಂಥದ್ದು ಬೇರೆ ಬೇರೆ ವಿಷಯಗಳಲ್ಲಿ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಇವತ್ತು ಒಂದು ವೇಳೆ ಅಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಸರ್ವೆ ನಂಬರ್ 17ರಲ್ಲಿ ಇರತಕ್ಕಂಥ ಸ್ಮಶಾನ ಭೂಮಿ ಇವತ್ತು ಬೇರೆಯವರ ಹೆಸರಿಗೆ ವರ್ಗಾವಣೆ ಆಗಲಾರ್ತಕ್ಕಂಥ ಒಂದು ಪ್ರಶ್ನೆ ಇವತ್ತು ಎದುರಾಗ್ತಾ ಇದೆ ಮುಖ್ಯವಾಗಿ ಇವತ್ತು ಆಳಂದ ತಾಲೂಕಿನ ಕೂತನಿಪುರ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಇವತ್ತು 100 ವರ್ಷಗಳಿಂದ ಗ್ರಾಮದ ದಲಿತರು ಸಂಸ್ಕಾರ ಮಾಡಿ ಬಂದಿರತಕ್ಕಂಥ ಸರ್ವೆ ನಂಬರ 17ರಲ್ಲಿ ಇವತ್ತು 2005ರಿಂದ ಜಿಲ್ಲಾಡಳಿತ ಅಲ್ಲಿ ಶವಸಂಸ್ಕಾರ ಮಾಡ್ತಾ ಬಂದಿರತಕ್ಕಂಥದ್ದು ಮನಗಂಡು ಪರಿಶೀಲನೆ ಮಾಡಿ ಮಾನ್ಯ ತಹಸೀಲ್ದಾರರ ವರದಿ ಪ್ರಕಾರ ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ವರದಿ ಆದ ಪ್ರಕಾರ ಅಲ್ಲಿ 2005ರಿಂದ 2023ರ ತನಕ 1 ಎಕರೆ 17 ಗುಂಟ ದಲಿತರಿಗೆ ಸ್ಮಶಾನ ಭೂಮಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಪಾಣಿ ಕಾಲಂ ನಂಬರ್ 9ರಲ್ಲಿ ಏನಪ್ಪಂದರೆ ಅಲ್ಲಿ ಬರೆದಿರತಕ್ಕಂಥದ್ದು ಇವತ್ತು ಏಕಾಏಕಿ ಏನಂತಂದರೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರ ಮೇಲೆ ಜಿಲ್ಲಾಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ತಹಸೀಲ್ದಾರ ಮೇಲೆ ದಬಾವ್ ಹಾಕಿ ಇವತ್ತು ಏನಂತಂದರೆ ಅಲ್ಲಿ ಸ್ಮಶಾನ ಭೂಮಿ ಅಂತೇಳಿ ತೆಗೆದುಹಾಕಿ ಬೇರೆಯವರ ಹೆಸರು ಏನಪ್ಪ ಅಂದರೆ ನಮೂದಿಸಿ ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ನೇರವಾಗಿ ಇವತ್ತು ಅವ್ರ ಮೇಲೆ ಯಾಕೆ ದಲಿತರಿಗೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಅವ್ರ ಮ್ಯಾಗೆ ಯಾಕೆ ಅಟ್ರಾಸಿಟಿ ಕೇಸ್ ಹಾಕ್ಬಾರ್ದು ಅನ್ನತಕ್ಕಂಥದ್ದು ಇವತ್ತು ಅವ್ರ ಮೇಲೆ ಕ್ರಮ ಆಗಬೇಕು ಕ್ರಮ ಜರುಗಿಸಿ ಏನಪ್ಪ ಅಂದರೆ ಅದು ಮತ್ತೆ ಏನಂತಂದರೆ ಸರ್ವೆ ನಂಬರ್ 17ರಲ್ಲಿ ಇವತ್ತು ದಲಿತರ ಸ್ಮಶಾನ ಭೂಮಿ ಅಂತೇಳಿ ನಮೂದಿಸಬೇಕಂತಕ್ಕಂಥ ಒತ್ತಾಯ ಇಟ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮಾರ್ಚ್ 19ರಂದು ಕಲಬುರಗಿಯಲ್ಲಿ ಮಾತೆ ಮಹಾದೇವಿಯರ ಜಯಂತ್ಯೋತ್ಸವ ಹಾಗೂ ಲಿಂಗೈಕ್ಯ ಸ್ಮರಣೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಆರ್ ಎಸ್ ನಿಂಬರ್ಗ ತಿಳಿಸಿದರು
ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಷ್ಟ್ರೀಯ ಬಸವದಳ ಸಮಿತಿಯ ಮುಖಂಡರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಮಾತೆ ಮಹಾದೇವಿಯರ ಜನ್ಮ ಶತಮಾನೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಿದ್ದು ಮಾರ್ಚ್ 19 ರಂದು ನಗರದ ಬಸವ ಮಂಟಪದಲ್ಲಿ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು कार्यक्रम के बसव कल्याण जगद्गुरु बसव प्रभु स्वामीजी सेर अनेक मठाधीशर जनप्रतिनिधि भागवहार पूज्य लिंगानंद स्वामीजी महिला जगद्गुरु दीक्षा पड़ेक नर हूर एपत् दशक जगत इतिहासदे मोट मोदन बारे महिगे वो स्थान कल महागुरु बसवण्णनवर वो तत्व आशय धारवाड़ी महिला जगद्गुरु पीठव स्थापने मोदल पीठाध्यक्षर परम पूज्य माताजीवर पूज्य लिंगानंद स्वामीजी नेमक आीठारोहण मातरे नर हूर तोन इसवी परम पूज्य लिंगानंद स्वामीजी लिंगैक्य नर बसवधर्म पीठद परमोच्च पीठव स्थापने नर लिंगैक्य लिंगानंद स्वामीजी और उत्तराधिकारिया पूज्य माताजी नेमक लिंगैक्य नर हूर तोन इसवी शरण मेला कार्यक्रम पीठारोहण ही परम पूज्य माताजीवर सुदीर्घवा तम जीवन बसव तत्व तम उसी बसव बसवण्णन तत्व तम उसी इवत जगत लिंगायत धर्म बसव तत्व देश वदेश व्यापक प्रचार इवतु लिंगायत धर्म के वो स्वतंत्र धर्म मान्यत ಪಡಿಬೇಕು ಯಾವ ರೀತಿ ನಮ್ಮ ಭಾರತದಲ್ಲಿ ಹುಟ್ಟಿರುವಂತ ಜೈನ ಬೌದ್ಧ ಸಿಕ್ಕ ಯಾವ ರೀತಿ ಈ ಒಂದು ಸಂವಿಧಾನ ಮಾನ್ಯತೆಯನ್ನು ಪಡೆದುಕೊಂಡಿದೆವು ಅಲ್ಪಸಂಖ್ಯಾತರ ಸ್ಥಾನವನ್ನು ಪಡೆದುಕೊಂಡಿದೆವು ಅದೇ ಮಾದರಿಯಲ್ಲಿ 1997ನೇ ಇಸವಿಯಲ್ಲಿ ದೆಹಲಿಯಲ್ಲಿ 5ನೇ ಬಸವ ಧರ್ಮ ಸಮ್ಮೇಳನ ಹಮ್ಮಿಕೊಂಡು ಆ ಒಂದು ವೇದಿಕೆಯಲ್ಲಿ ಆ ಒಂದು ವಿಚಾರವನ್ನು ಘೋಷಣೆ ಮಾಡಿ ಸುಮಾರು 3 ತಿಂಗಳ ಕಾಲ ದೆಹಲಿಯಲ್ಲಿ ವಾಸವಿ ಹವಾಮಾನ ಹೀಗಿದೆ ಕಲಬುರಗಿಯಲ್ಲಿ ಇಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ನಾನು ಆರೋಗ್ಯವಾಗಿದ್ದೇನೆ ಸುಳ್ಳು ವದಂತಿಗೆ ಕಿವಿಗೊಡಬೇಡಿ ಡಾಕ್ಟರ್ ಅಪ್ಪ ಮಾರ್ಚ್ 20 ಕ್ಕೆ ಕೋಲಿ ಸಮಾಜದಿಂದ ಪ್ರತಿಭಟನೆ ತಿಪ್ಪಣ್ಣಪ್ಪ ಕಮಕ್ನೂರ್ ಕಲಬುರಗಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಒತ್ತಾಯ ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಇಮೇಜಿನ್ ಯುವರ್ ಚೈಲ್ಡ್ ಆಂಬಿಷಿಯಸ್ ಇಂಟೆಲಿಜೆಂಟ್ ಕ್ಯೂರಿಯಸ್ Creative, playful, dynamic, a leader, moral, spiritual, using ancient wisdom and modern. Sri Swaminarayan Gurukul International School. Admissions are open. Devanand Sari Center. ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಡಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂಧಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886722 9620 3438. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂಧಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9886722 9620 3438.